ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ಹಾಲು ಪೌಡರನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಕಾಲಾ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ತಿಂದಿರ್ಬೋದು, ಕೆಲವು ಕಡೆ ಜಾಮೂನ್ ತಿಂತಿದ್ರೆ ಪನ್ನೀರ್ ಪನ್ನೀರ್ ತಿಂದಂಗೆ ಆಗುತ್ತೆ. ಆ ರೀತಿ ಅದೇ ಟೆಕ್ಸ್ಚರು ಅದೇ ಟೇಸ್ಟು, ಪರ್ಫೆಕ್ಟ್ ಮೆಷರ್ಮೆಂಟ್, ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ನೋಡ್ತಿರ್ಬೋದು ನೀವು ಕಾಲಾ ಜಾಮೂನ್ ಯಾವ ರೀತಿ ಇದೆ ಅಂತ. ನೋಡಿ, ನೀವು ತುಂಬ ಸ್ಮೂತಾಗಿ ಬೇಕು ಅಂತಂದರೆ ಅದಕ್ಕೂ ಕೂಡ ಇಲ್ಲಿ ಟಿಪ್ಸನ್ನು ಕೊಡ್ತೀನಿ. ಬನ್ನಿ, ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಗೆ 2 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಕರೆಕ್ಟಾಗಿ 2 ಕಪ್ ಹಾಕೋಬೇಡಿ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆಯಿತಾ. ನಂತರ ಇದಕ್ಕೆ ಕರೆಕ್ಟ್ ಯಾವ ಕಪ್ ಮೆಷರ್ಮೆಂಟಲ್ಲಿ ಸಕ್ಕರೆಯನ್ನು ತೆಗೆದುಕೊಂಡಿರ್ತೀರೋ ಅದೇ ಕಪ್ ಮೆಷರ್ಮೆಂಟಲ್ಲಿ ಸಮ ಪ್ರಮಾಣವಾಗಿ ನೀರನ್ನು ಹಾಕ್ಕೋಬೇಕು. ನಂತರ ಇಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಕೇಸರಿ ದಳಗಳನ್ನು ಹಾಕ್ಕೊಳ್ತೀನಿ. 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಕರಗಲಿ, ಇದು ಒಂದು ಪಾಕದ ರೀತಿ ಬರಲಿ. ಚೆನ್ನಾಗಿ ಕೊತ ಕೊತ ಅಂತ ಕುದಿಯೋ ತನಕ ನಾವು ವೆಯ್ಟ್ ಮಾಡೋಣ. ನೋಡಿ, ಈಗ ಚೆನ್ನಾಗಿ ಕುದಿತಿದೆ. ಈಗ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ನೆನಪಲ್ಲಿರಲಿ ಸ್ನೇಹಿತರೆ, ಒಂದೆಳೆ ಪಾಕ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಈಗ ಈ ರೀತಿ ಕೊನೆಯ ಹನಿ ಏನಿದೆ ಆ ಹನಿಯನ್ನು ಬೆರಳು ಮೇಲೆ ಇಟ್ಕೋಬೇಕು. ಬೆರಳು ಮೇಲೆ ಇಟ್ಟರೆ ಅದು ಮುತ್ ಕೂತ ಹಾಗೆ ಒಂದು ಕಡೆ ಕೂತ್ಕೊಂಡ್ರೆ ಅದು ಕರೆಕ್ಟ್ ಇದೆ ಅಂತ. ಇನ್ನೂ ಒಂದು ಮೆಥಡ್ ಏನಪ್ಪ ಅಂದರೆ, 2 ಬೆರಳನ್ನು ಈ ರೀತಿ ರಬ್ ಮಾಡಿ ಹಿಂಗೆ ಮುಟ್ಟಿದ್ರೆ ಕೈಗೆ ಅಂಟಿಸ್ಬೇಕು, ಒಂಥರ ಕಚ್ಚ ಕಚ್ಚದಾಗಿ ಅಂಟಿಸುತ್ತಲ್ಲ, ಆ ರೀತಿ ಅಂಟಿಸ್ತಿದೆ ಅಂದರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ಕೈ ಮೇಲೆ ಬೆರಳು ಮೇಲೆ ಎಣ್ಣೆಣ್ಣೆ ಥರ ಕೂತಿದೆ ಅಂತ ನಿಮಗೆ ಫೀಲ್ ಆಗಬೇಕು, ಓ ಆವಾಗ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ. ಸೊ ಇನ್ನು ಸ್ವಲ್ಪ ಬಿಟ್ಟರೂ ಕೂಡ ಇದು ಸ್ನೇಹಿತರೆ ಪಾಕ ಬಂದುಬಿಡತ್ತೆ, ಒಂದೆಳೆ ಪಾಕ. ಸೊ ಸಾಕಿಷ್ಟೇ. ಈಗ ಇದಕ್ಕೆ ನಿಂಬೆಹಣ್ಣಿನ ರಸನ 1/2 ಹೋಳ್ನಷ್ಟು ಇಂಟ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು ಇದನ್ನು ಸೈಡ್ಗೆ ತಿಟ್ಕೊಳ್ಳಿ. ಸೊ ನೆನಪಲ್ಲಿರಲಿ, ಇದು ಆರಬಾರ್ದು, ಹಾಗಾಗಿ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡ್ಗೆ ತಿಟ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಬೌಲ್ಗೆ ಇಲ್ಲಿ 1 ಕಪ್ನಷ್ಟು ಹಾಲಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಸ್ಕಿಮ್ಡ್ ಇದ್ದರೆ ತುಂಬ ಒಳ್ಳೆಯದು. ನಂತರ ಇಲ್ಲಿ 1 ಟೇಬಲ್ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಬಳಸ್ತಾ ಇದ್ದೀನಿ, ಅಂದರೆ ಸಣ್ಣಕ್ಕಿರಬೇಕು ರವೆ, ಅದನ್ನು ಬಳಸ್ತಾ ಇದ್ದೀನಿ. ನಂತರ 2 ಟೇಬಲ್ಸ್ಪೂನ್ನಷ್ಟು ಮೈದಾನ ನಾವಿಲ್ಲಿ ಹಾಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಮೆಷರ್ಮೆಂಟನ್ನು ಫಾಲೋ ಮಾಡಿ. ಸೊ ಒಟ್ಟು ಮೈದಾನಿಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಬಳಸಿದ್ದೀನಿ. ನಂತರ ಈಗಿದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ, ಪ್ರತಿಯೊಂದು ಹಾಲಿನ ಪುಡಿ ಕಣಕ್ಕೂ ಕೂಡ ಈ ತುಪ್ಪ ಚೆನ್ನಾಗಿ ಬೆರೆತೋಗಬೇಕು, ಯಾಕಂದರೆ ಸ್ಕಿಮ್ಡ್ ಮಿಲ್ಕ್ ಪೌಡರಲ್ಲಿ ಒಂದು ಚೂರು ಕೂಡ ಫ್ಯಾಟ್ ಅಂಶ ಇರೋದಿಲ್ಲ. ಹಾಗಾಗಿ ಈಗಿದಕ್ಕೆ 1/2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ನೋಡಿ, 2 ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ನೋಡಿ, ಬೇಕಿಂಗ್ ಪೌಡರ್ ಕೂಡ ಹಾಕ್ಬೋದು, ಬಟ್ ನಾನು ಪ್ರಿಫರ್ ಮಾಡ್ತೀನಿ ಬೇಕಿಂಗ್ ಸೋಡಾನೇ. ನಂತರ ಈಗ ಇದನ್ನು ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೇ ಮೇನ್ ಟ್ರಿಕ್ ಇರೋದು, ಸ್ಪಾಂಜಿಯಾಗಿ ಪನ್ನೀರ್ ಥರ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಕಲಸ್ಕೋಬೇಕು. ನಾನಿಲ್ಲಿ 1/2 ಕಪ್ನಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಕಾಯಿಸಿ ಆರಿಸಿರೋಂಥ ಹಾಲು, ಬಿಸಿ ಹಾಲಲ್ಲ. ಸೊ ಇದನ್ನು ನೀವು ತುಂಬ ಗಟ್ಟಿಗೆ ಕಲಿಸ್ಬೇಡಿ, ತುಂಬ ತೆಳುಗೂ ಕಲಿಸ್ಬೇಡಿ, ಈ ಚಪಾತಿ ಹಿಟ್ಟಿನ ಅದಕ್ಕಿದೆಯಲ್ಲ ಅಷ್ಟು ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ 1/2 ಟೇಬಲ್ಸ್ಪೂನ್ನಷ್ಟು ಹಾಲು ಮಿಕ್ಕಿದೆ. ಒಂದು ನೆನಪಲ್ಲಿರಲಿ ಸ್ನೇಹಿತರೆ, ನೀವು ತುಂಬ ತೆಳು ಕಲಿಸ್ಬಿಟ್ರೆ ಗುಲಾಬ್ ಜಾಮೂನು ಸಾಫ್ಟಾಗಿ ಬರುತ್ತೆ, ಆಯಿತಾ. ನಮಗೆ ಪನ್ನೀರ್ ಥರ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ 3-4 ನಿಮಿಷಗಳ ಕಾಲ. ಈಗ ನೋಡಿ, ಎಷ್ಟು ಗಟ್ಟಿ ಆಯಿತು ಅಂತ ನೋಡಿ, ಈ ರೀತಿ ಇರಬೇಕು. ನೋಡಿ, ತುಂಬ ಸಾಫ್ಟ್ ಬೇಕು ಅಂದರೆ ತೆಳು ಕಲಿಸ್ಕೋಬೇಕಾಗತ್ತೆ. ಈ ಟಿಪ್ಪನ್ನು ನೀವು ಫಾಲೋ ಮಾಡಿ. ಒಂದು ಬೌಲ್ಗೆ ಸ್ವಲ್ಪ ನಾನಿಲ್ಲಿ ಹಾಲಿನ ಪುಡಿಯನ್ನು ಎತ್ತಿಟ್ಕೊಳ್ತೀನಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ಇದು ಪ್ಯೂರ್ಲಿ ಆಪ್ಷನಲ್, ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ, ಇಲ್ಲ ನಾನು ಮಾಡ್ತೀನಿ ಅಂದರೂ ಕೂಡ ನಡೆಯುತ್ತೆ. ಒಳಗಡೆ ಸ್ಟಫಿಂಗ್ ಮಾಡಿದ್ರೆ ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1/1 ಹನಿಯಷ್ಟು ಆರೆಂಜ್ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಕೇಸರಿ ದಳ ಕೂಡ ಬಳಸ್ಬೋದು. ಇದು ಪ್ಯೂರ್ಲಿ ಆಪ್ಷನಲ್, ಬೇಕಂದರೆ ಹಾಕಿ ಇಲ್ಲ ಸ್ಕಿಪ್ ಕೂಡ ಮಾಡಿ, ಒಳಗಡೆ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಈಗ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಳಗಡೆ ಸ್ಟಫಿಂಗ್ ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಬೇಕಂದರೆ ಹಾಲನ್ನು ಹಾಕಿ ಸ್ವಲ್ಪ
ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ತುಂಬ ಗಟ್ಟಿಯಾಗಿದೆ ಅಂತ ಅಂದರೆ ಯಾಕಂದರೆ ಒಳಗಡೆ ಆಮೇಲೆ ರಸ ಇರದೇ ಹೋಗುತ್ತೆ ಆಯಿತಾ. ಈಗ ಇದು ಕೂಡ ರೆಡಿ ಆಯಿತು. ನಾನೇನು ಮಾಡ್ತೀನಿ, ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಉಂಡೆ ರೆಡಿ ಮಾಡಿ ಇಷ್ಟು ಚಿಕ್ಕ ಚಿಕ್ಕ ಉಂಡೆನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದು ಏನಕ್ಕಪ್ಪ ಅಂದರೆ ಒಳಗಡೆ ಸ್ಟಫಿಂಗ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ನೀವು ಫಾಲೋ ಮಾಡಿ, ನೀವು ಆ ಪನ್ನೀರ್ ಟೆಕ್ಸ್ಚರ್ ಏನಿದೆ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವಾಗ್ಲೂ. ಸೊ ನಾನು ಕೊಟ್ಟಿರೋಂಥ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಇನ್ ಕೇಸ್ ನೀವೇನಾದರೂ ಇದನ್ನು ಕಲಿಸ್ಬೇಕಾದ್ರೆ ತುಂಬ ತೆಳು ಕಲಿಸಿದ್ರೆ ನಿಮ್ಮ ಜಾಮೂನು ನಾರ್ಮಲ್ ಗುಲಾಬ್ ಜಾಮೂನ್ ಬರುತ್ತಲ್ಲ ಆ ರೀತಿ ಬರುತ್ತೆ, ಪನ್ನೀರ್ ರೀತಿ ಬರೋದಿಲ್ಲ. ಸೊ ಈಗ ಉಂಡೆಗಳು ರೆಡಿಯಾಗಿದೆ, ಸೈಡ್ಗೆ ಎತ್ತಿಟ್ಕೊಳ್ಳಿ. ಹಾಲಿನ ಪುಡಿ ಕೂಡ ಒಂದು 3 ನಿಮಿಷ ಆಗಿದೆ. ಈಗ ಕೈನ ಸ್ವಲ್ಪ ತುಪ್ಪ ಹಚ್ಚಿ ನೀಟಾಗಿ ಸವ್ರಕೊಂಡು ನೋಡಿ, ಗಟ್ಟಿ ಗೊತ್ತಾಗ್ತಿದೆ ಅಲ್ಲ, ಈ ರೀತಿ ಇರಬೇಕು ಹಿಟ್ಟು, ಅಂದರೆ ಹಾಲಿನ ಪುಡಿ ಇಟ್ಟು. ಈಗ ಇದನ್ನು ಈ ರೀತಿ ಉಂಡೆಯನ್ನು ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ನೈಸಾಗಿ ಉಂಡೆ ಬರಬೇಕು. ನಂತರ ನೀಟಾಗಿ ಈ ರೀತಿ ಚಪ್ಪಟೆ ಚಪ್ಪಟೆಯಾಗಿ ಬೆರಳಿನ ಸಹಾಯದಿಂದ ಮಾಡ್ಕೊಳ್ಳಿ. ನಂತರ ನಾವು ಮಾಡಿರೋಂಥ ಸ್ಟಫಿನ ಉಂಡೆ ಒಳಗಡೆ ಹಾಕ್ಕೊಂಡು ಮೇಲ್ಗಡೆ ಈ ರೀತಿ ಕ್ಲೋಸ್ ಮಾಡಬೇಕು. ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಡಿ, ತುಂಬ ಜಾಸ್ತಿ ಕೂಡ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ನಾರ್ಮಲ್ ಗುಲಾಬ್ ಜಾಮೂನ್ ಸ್ಮೂತ್ ಆಗಬೇಕು ಅಂತ ಅಂದರೆ ನಾನು ಹೇಳಿರೋ ಟಿಪ್ಪನ್ನು ಫಾಲೋ ಮಾಡಿ, ಇಲ್ಲಾಂದರೆ ಅದರದೇ ನೆಕ್ಸ್ಟ್ ಇನ್ನೊಂದು ಸತಿ ಯಾವಾಗಾದರೂ ಫ್ರೀಯಾಗಿ ವೀಡಿಯೋ ಮಾಡಿಕೊಡ್ತೀನಿ ಫ್ರೀ ಇದ್ದಾಗ. ಸೊ ಬಟ್ ಇದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳಗಡೆ ತಿಂತಿದ್ರೆ ಆ ಪನ್ನೀರ್ ಪನ್ನೀರ್ ಥರ ಸಿಗ್ತಾ ಇರುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಚೂರು ಕೂಡ ಕ್ರ್ಯಾಕ್ಸ್ ಇರಬಾರ್ದು. ಕ್ರ್ಯಾಕ್ಸ್ ಇತ್ತು ಅಂತ ಅಂದರೆ ನಿಮ್ಮ ಗುಲಾಬ್ ಜಾಮೂನು ಕಾಲಾ ಗುಲಾಬ್ ಜಾಮೂನು ಎಣ್ಣೆಗೆ ಹಾಕಿದ ತಕ್ಷಣ ಒಡೆದೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಅವಾಗ ನೀವೇನು ಮಾಡಿ ಅಂದರೆ ಒಂದು ಮಣೆಯನ್ನು ಇಟ್ಬಿಟ್ಟು ಆ ಮಣೆ ಮೇಲ್ಗಡೆ ನೀಟಾಗಿ ಈ ರೀತಿ ರೌಂಡ್ ಮಾಡ್ಕೊಳ್ಳಿ. ಸೊ ದಟ್ ಅವಾಗ ಒಂದು ಚೂರು ಕೂಡ ಕ್ರ್ಯಾಕ್ಸ್ ಇರೋದಿಲ್ಲ ಆಯಿತಾ. ಸೊ ಈಗಿದು ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋಣ, ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ. ನೋಡಿ, ಎಲ್ಲ ಗುಲಾಬ್ ಜಾಮೂನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡೀಪ್ ಫ್ರೈ ಮಾಡೋಣ ಆಯಿತಾ. ಸೊ ಮೊದಲು ಎಣ್ಣೆ ಕಾದಿದೆ, ಒಂದ್ಸತಿ ಸ್ಪೂನಲ್ಲಿ ಈ ರೀತಿ ಅಳ್ಳಾಡಿಸಿ. ಯಾಕಪ್ಪ ಅಂದರೆ ತಕ್ಷಣ ಹಾಕಿದ ತಕ್ಷಣ ಗುಲಾಬ್ ಜಾಮೂನ್ ಹೋಗಿ ಕೆಳಗೆ ಕೂರಬಾರ್ದು ಅಂತ ಆಯಿತಾ. ಈಗ 1 by 1 ಗುಲಾಬ್ ಜಾಮೂನನ್ನು ಹಾಕಿ ಈ ರೀತಿ ಸ್ಪೂನಿನ ಸಹಾಯದಿಂದ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೋಬೇಕು. ನೆನಪಲ್ಲಿರಲಿ, ಇಂಬಗಿ ಅಂದರೆ ಹಿಂಭಾಗದಿಂದ ತಿರುಗಿಸ್ಕೋಬೇಕು. ನೋಡಿ, ಗೊತ್ತಾಗ್ತಿದೆ ಅಲ್ಲ, ನೋಡಿ ಎಲ್ಲ ಕಡೆ ಸಮವಾಗಿ ಕ್ರಮಬದ್ಧವಾಗಿ ಕಲರ್ ಬರಬೇಕು. ಒಂದು ಸೈಡ್ ಡಾರ್ಕ್ ಕಲರು, ಒಂದು ಸೈಡು ಲೈಟ್ ಕಲರ್ ಬಂದರೆ ಚೆನ್ನಾಗಿರೋದಿಲ್ಲ. ಸೊ ಇದನ್ನು ಕೂಡ ಟಿಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಆಯಿತಾ. ನೋಡಿ, ಒಂದು ಸೈಡು ಯಾವುದೋ ಒಂದು ವೈಟ್ ಕಲರ್ ಇದೆ ಅಂದರೆ ಈ ರೀತಿ ಟರ್ನ್ ಮಾಡ್ತಾ ನೀವು ಮಾಡ್ಕೋಬೇಕಾಗತ್ತೆ. ಒಳ್ಳೆ ಹೊಂಬಣ್ಣಕ್ಕೆ ಕಲರ್ ಬರೋ ತನಕ ನೀವು ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾರ್ಮಲ್ ಗುಲಾಬ್ ಜಾಮೂನ್ಗಿನ್ನ ಸ್ವಲ್ಪ ಡಾರ್ಕ್ ಮಾಡ್ಕೋಬೇಕು ಆಯಿತಾ. ಸೊ ಈ ಟಿಪ್ಪನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನೋಡಿ ಮೇಡಮ್, ನನಗೆ ತಿರುಗ್ತಾ ಇಲ್ಲ ಅಂದರೆ ಈ ರೀತಿ ನಾನೊಂದು ಜಾಲರಿ ಇಟ್ಕೊಂಡಿದ್ದೀನಿ ನೋಡಿ, ಆ ಜಾಲರಿಯಲ್ಲಿ ಈ ರೀತಿ ಅಂದರೂ ಕೂಡ ಅದು ಕರೆಕ್ಟಾಗಿ ನೀಟಾಗಿ ಎಲ್ಲ ಕಡೆ ಸಮವಾಗಿ ಕ್ರಮಬದ್ಧವಾಗಿ ಬೇಯ್ಕೊಳ್ಳುತ್ತೆ. ಈಗ ಕಲರ್ ನೋಡ್ತಿರ್ಬೋದು ಯಾವ ಕಲರ್ ಬಂದಿದೆ ಅಂತ. ನೋಡಲಿಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ ಈ ಕಲರು. ಈ ಕಲರ್ ಈ ರೀತಿ ಬಂದಿದೆ ಅಲ್ಲ, ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ತೆಗೆದುಬಿಟ್ಟು ನಾನು ಡೈರೆಕ್ಟಾಗಿ ಪಾಕದೊಳಗಡೆ ಹಾಕ್ಬಿಡ್ತೀನಿ. ಸೊ ಪಾಕ ಕೂಡ ಚೆನ್ನಾಗಿ ಕಾದಿರಬೇಕು, ನೆನಪಲ್ಲಿರಲಿ, ಬಿಸಿ ಇರಬೇಕು ಪಾಕ. ಆ ಪಾಕದೊಳಗಡೆ ಇದನ್ನು ಹಾಕ್ಕೊಳ್ಳೋಣ. ನಂತರ ಇಮಿಡಿಯೇಟು ಪ್ಲೇಟನ್ನು ಕ್ಲೋಸ್ ಮಾಡಿ ಆಯಿತಾ. ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ ನಾನು ಪಾಕದೊಳಗಡೆ ಹಾಕ್ಕೊಳ್ತೀನಿ. ಹಾಕಿದ ನಂತರ ನಾವೇನು ಮಾಡೋಣ, ಸ್ಟೌವನ್ನು ಹಚ್ಚಿ ಮಿನಿಮಮ್ ಅಂದರೂ 5-8 ನಿಮಿಷಗಳ ಕಾಲ ಚೆನ್ನಾಗಿ ಪಾಕನ ಕುದಿಸ್ಕೊಳ್ಳೋಣ. ಕುದಿಸಿದ್ರೆ ಏನಾಗುತ್ತೆ, ಒಳಗಡೆ ಹಾಲಿನ ಪುಡಿ ಏನಿದೆ ಅದು ಚೆನ್ನಾಗಿ ಪಾಕ ಇರ್ಕೊಳ್ಳುತ್ತೆ ಆಯಿತಾ. ನಾವು ಮೊದಲೇ ಗಟ್ಟಿ ಕಲಿಸಿರ್ತೀವಿ. ಸೊ ಪಾಕ ಇರಬೇಕು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಬೇಕು. ಇದನ್ನು 24 hours ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಟ ನಂತರ ನೀವು ನೆಕ್ಸ್ಟ್ ಡೇ ಯೂಸ್ ಮಾಡಲಿಕ್ಕೆ ಕರೆಕ್ಟಾಗಿರುತ್ತೆ. ತುಂಬಾ ಜ್ಯೂಸಿಯಾಗಿ ಏನು ಹೇಳ್ತೀವಿ, ಚೆನ್ನಾಗಿರುತ್ತೆ, ಒಂಥರ ತುಂಬಾ ಸಖತ್ತಾಗಿರುತ್ತೆ. ನನಗೆ ತುಂಬಾ ಇಷ್ಟ. ಫಸ್ಟು ನಾನು ಇದನ್ನು ಅಹಮದಾಬಾದಲ್ಲಿ ತಿಂದಿದ್ದೆ. ನಾವು ಟ್ರಿಪ್ ಹೋದಾಗ ನಾನು ಸಿನಿಮಾ ಮಕ್ಕಳನ್ನ ಬಿಟ್ಟು ಹೋಗಿದ್ವಿ ಟ್ರಿಪ್ಪು, ಅವಾಗ ತಿಂದಿದ್ದು ಸಖತ್ ಟೇಸ್ಟಿಯಾಗಿತ್ತು. ನಾವು ಕೇಳಿದ್ವಿ ಏನ್ರಲ್ಲಿ ಮಾಡ್ತಾರೆ ಅಂತ, ಪನ್ನೀರಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಸೊ ಪನ್ನೀರ್ ಇಲ್ಲದೇ ಮಾಡ್ಬೋದು ಈ ರೀತಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಸಿಂಪಲ್, ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ, ನಾ ಹೇಳಿದ ಟಿಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಪನ್ನೀರಾಗಿ ಒಳಗಡೆ ತುಂಬ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಒಂಥರ ಗಾಳಿ ತುಂಬಿಕೊಂಡಿದೆ, ಅಂದರೆ ಸಣ್ಣ ಸಣ್ಣ ಹೋಲೋಲ್ ಥರ ಕಾಣ್ತಿದೆಯಲ್ಲ. ಸೊ ದಟ್ ಅಲ್ಲದೆ ಪಾಕ ಕರೆಕ್ಟಾಗಿ ಈರಿದೆ ಅಂತ ಹೇಳಿ ಅರ್ಥ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಬರೀಬಿಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.